ಹಾಯ್ ಎವ್ರಿವನ್, ಸಿ ಇ ಟಿ ಮುಗಿಸಿ ಈಗ ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಿರೋ ವಿದ್ಯಾರ್ಥಿಗಳಿಗೆ ಇದೊಂದು ಸ್ಕಾಲರ್ಶಿಪ್ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿಯನ್ನು ಕೊಡ್ತೀನಿ. ಇದ್ರ ಬಗ್ಗೆ ನಿಮಗೆ ಗೊತ್ತಿರೋದಿಲ್ಲ, ಇದನ್ನು ಕೂಡ ನೀವು ಉಪಯೋಗ ಪಡಿಸ್ಕೋಬೋದು. ನಿಮ್ಮದು ಫೀಸ್ಗೆ ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸ್ಕಾಲರ್ಶಿಪ್ನ ಸರ್ಕಾರದವರು ಉಚಿತವಾಗಿ ಪ್ರೊವೈಡ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ರು ಆಗಿದ್ದರೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮೊದಲು ಬಂದುಬಿಟ್ಟು NSP ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಇದು ಬಂದುಬಿಟ್ಟು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಬೇಸಿಕಲ್ ಆಗಿ ಕೊಡ್ತಾರೆ, ಅಂದರೆ ಅದರ್ ಕೆಟಗರಿಗೂ ಕೂಡ ಪ್ರೊವೈಡ್ ಮಾಡ್ತಾರೆ. ಇದು ಮೆರಿಟ್ ಮೇಲೆ. ಇಲ್ಲಿ ವಿದ್ಯಾರ್ಥಿಗಳು ನೀವು ನೋಡೋದಾದರೆ ಇದನ್ನು ಸ್ಕಾಲರ್ಶಿಪ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬರುತ್ತೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಬರೋದಿಲ್ಲ. ಇದು ಒಂದು ಡೌಟಲ್ ಇರುತ್ತೆ, ಆದರೂ ಕೂಡ ನೀವು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡಿ ಅದರ್ ವಿದ್ಯಾರ್ಥಿಗಳು ಆದರೂ ಕೂಡ ನೀವು ಅಪ್ಲೈ ಮಾಡಬಹುದು. ನಿಮ್ಮ ಲಕ್ಕು ಬಂದರೂ ಬಂತು ಇಲ್ಲಾಂದ್ರೆ ಇಲ್ಲ, ಬಟ್ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಇದು ಕನ್ಫರ್ಮ್ ಆಗಿ NSP ಸ್ಕಾಲರ್ಶಿಪ್ ಬಂದುಬಿಟ್ಟು ಬರ್ತದೆ. ಎರಡನೇ ಬಂದುಬಿಟ್ಟು SSV ಸ್ಕಾಲರ್ಶಿಪ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ SSV ಸ್ಕಾಲರ್ಶಿಪ್, SSV ವಿದ್ಯಾರ್ಥಿ ವೇತನ ಅಂತ. ಇದು ಸ್ಟೇಟ್ ಗೌರ್ಮೆಂಟ್ ಬರೋದು, ಅಂಡರಿಂದ ಬರೋದು. NSC ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರೋದು, SSV ಬಂದುಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರುತ್ತೆ. ಇಲ್ಲಿ SSV ಒಳಗಡೆ ಮೂರು ವಿಧಾನಗಳಿರ್ತವೆ. ಒಂದು ಬಂದುಬಿಟ್ಟು ಫೀಸ್ ರಿಫಂಡ್ ಆಗುತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ವೈಸು. ಇನ್ ಕೇಸ್ SST ಆದರೆ ನೀವು ಸಮಾಜ ಕಲ್ಯಾಣ ಇಲಾಖೆ, OBC ಆದರೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಮುಸ್ಲಿಂ ಅದೇ ರೀತಿ ಆದರೆ ಮೈನಾರಿಟಿ ಡಿಪಾರ್ಟ್ಮೆಂಟ್. ಈ ರೀತಿ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಫೀಸನ್ನು ಕೂಡ ರೀಫಂಡ್ ಮಾಡ್ತಾರೆ. ಇದಕ್ಕೆ ನೀವು ಕೂಡ ಅಪ್ಲೈ ಮಾಡ್ಬೋದು. ನಿಮ್ಮ ಇನ್ಕಮ್ 10 ಲಕ್ಷದ ಒಳಗಿದ್ದರೆ, ಅದೇ ರೀತಿ ಇನ್ಕಮ್ ಕಡಿಮೆ ಇದ್ದರೆ, ಅದೇ ರೀತಿ OBC ವಿದ್ಯಾರ್ಥಿಗಳಿಗೆ 2-2.5 ಲಕ್ಷದ ಒಳಗಿದ್ದರೆ ನೀವು ಕೂಡ ಅರ್ಜಿ ಸಲ್ಲಿಸ್ಬೋದು. SSP ವಿದ್ಯಾರ್ಥಿ ವೇತನದಲ್ಲಿ ಒಂದು ಫೀಸ್ ರಿಫಂಡು, ಇದನ್ನು ಅಪ್ಲೈ ಮಾಡ್ಬೋದು. ಎರಡನೇ ಬಂದುಬಿಟ್ಟು SSPಯಲ್ಲೇ ರೈತ ವಿದ್ಯಾನಿಧಿ ಅಂತ ಸ್ಕಾಲರ್ಶಿಪ್ಪು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ದಾರೆ. ನಿಮ್ಮ ತಂದೆ ತಾಯಿ ರೈತರಾಗಿದ್ದರೆ, ಅವ್ರ ಹತ್ರ ಪಹಣಿ ಇದ್ದರೆ ಅಪ್ಲೈ ಮಾಡ್ಬೋದು. ಈ ವರ್ಷ ಅದನ್ನು ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ಕೆಲವೊಂದು ಆಟೋ ಡ್ರೈವರ್ಸ್ ಆಗಿರ್ಬೋದು ಮತ್ತು ಕೆಲವೊಂದು ಅವರಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಕೂಡ ಅಪ್ಲೈ ಮಾಡಬೇಕಾದ್ರೆ ಕುಟುಂಬ ID ಜನರೇಟ್ ಮಾಡಿದ್ರೆ ನಿಮಗೂ ಕೂಡ ಸ್ಕಾಲರ್ಶಿಪ್ನ ಬರ್ಬೋದು. ಮೂರನೇದು ಲೇಬರ್ ಸ್ಕಾಲರ್ಶಿಪ್, ಒಟ್ಟು 50,000ವರೆಗೂ ನೀವು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಪಡ್ಕೋತೀರ. ಲೇಬರ್ ಕಾರ್ಡ್ ನಿಮ್ಮ ತಂದೆ ತಾಯಿ ಲೇಬರ್ ಕಾರ್ಡ್ ಹೋಲ್ಡರ್ ಆಗಿದ್ದರೆ ಈ ಸ್ಕಾಲರ್ಶಿಪ್ಪನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಇದು ಮೂರು ಮೇಯ್ನಾಗಿ ಸ್ಕಾಲರ್ಶಿಪ್ಗಳು ಆಗಿರ್ತವೆ.